ಪಾಪ ಡೈರೆಕ್ಟರ್ ಯಾರು ಸಚಿನ್ ಸಚಿನ್ ಕಾಣಿಸ್ಕೊಂಡಿಲ್ಲ ನೀವೆಲ್ಲೋ, ನಾವೆಲ್ಲೋ ನೋಡಿಲ್ಲ. ನಾನು ನಿಮ್ಮನ್ನ ಒಂದು ಸಾರಿ ಶೂಟಿಂಗಲ್ಲಿ ನೋಡಿದ್ದೆ, ಒಂದು ಸಾರಿ ಎಡಿಟಿಂಗ್ ಟೈಮಲ್ಲಿ ನೀವು ಸಾಂಗ್ ಮಾಡ್ತಿರ್ಬೇಕಾದ್ರೆ ಗಮನಿಸ್ತಾರೆ. ರೆಗ್ಯುಲರ್ ಆಗಿ ಯಾವುದೇ ಒಂದು ಸಿನಿಮಾ ನೋಡ್ಬೇಕಾದ್ರೆ, ಎಸ್ಪೆಷಲಿ ನಮ್ಮಂಥವ್ರು ಬರ್ಬೇಕಾದ್ರೆ ಏನಾದ್ರು ಹುಡುಕದೆ ಫಸ್ಟು ಅದರಲ್ಲಿ ಏನಿದೆ ಅಂತ, ಏನು ತಪ್ಪು ಹುಡುಕ್ಬೋದು ಅಂತ ಪ್ರತಿ ಸಾರಿ ಹುಡುಕ್ತಾ ಇರ್ತೀವಿ. ಅದರಲ್ಲಿ ಫಸ್ಟ್ ಕಾಣಿಸಿದ್ದು ಏನಂದ್ರೆ, ನನಗೆ ಈ ಸಿನಿಮಾ ಟೋಟಲ್ ಒಂದು ಫಸ್ಟ್ ಒಂದು ಹೊಸ ಎಕ್ಸ್ಪೀರಿಯನ್ಸ್ ಕೊಡುತ್ತೆ. ಇದೇ ಥರ ಜೋನರ್ ಸಿನಿಮಾ ನೋಡಬೇಕು, ಇಲ್ಲ ಹೀಗೆ ಇರಬೇಕು ಸಿನಿಮಾ, ಇದೇ ಥರ ರೀರೆಕಾರ್ಡಿಂಗ್ ಮಾಡಬೇಕು, ಇದೇ ಥರ ಎಫೆಕ್ಟು, ಈ ಥರ ಒಂದು ಸಿನಿಮಾ ನಮ್ಗಳೆಲ್ಲ ಜನರೆಲ್ಲ ನಮಗನ್ಸೋದು. ಬಟ್ ಈ ಸಿನಿಮಾ ಶುರುವಿಂದನೇ ತೊಗೊಂಡಿರೋ ಟೇಕ್ ಆಫ್ ರೀತಿ ಇದೆಯಲ್ಲ, ನಾವು ವಿ ವೇರ್ ಎ ಪಾರ್ಟ್ ಆಫ್ ದ ಫಿಲಿಮ್. ಅಂದರೆ ನಾವು ಕೂಡ ಲಕ್ಷ್ಮೀನ ಹುಡುಕೊಳ್ಬಿಟ್ಟು ನಮ್ಮ ನಮ್ಮ ಬುದ್ಧಿವಂತಿಕೆಗಳು ಎಲ್ಲೆಲ್ಲಿದೆ, ನಾವೇನೇನು ಇದು ಹೆಂಗಿರ್ಬೋದು, ಈ ಬ್ಯಾಂಡ್ ಮಾಸ್ಟರ್ ಏನೋ ಕ್ಲೂ ಕೊಡ್ತಿರ್ಬೋದು, ಇಲ್ಲಿ ಏನೋ ಕ್ಲೂ ಕೊಡ್ತಿರ್ಬೋದು, ಈ ಥರ ಒಂದು ಯೋಚನೆಗಳು ಸಮೇತ ಆಡಿಯನ್ಸ್ನ ಹಿಡಿದಿಟ್ಕೊಳ್ಳೋದಿದ್ದಾರೆ ಆ ಸಿನಿಮಾದಲ್ಲಿ. ಅದು ನನಗೆ ಈ ಸಿನಿಮಾದಲ್ಲಾದ ಫಸ್ಟ್ ಎಕ್ಸ್ಪೀರಿಯನ್ಸ್. ಒಂದು ಕ್ಯೂರಿಯಾಸಿಟಿ ಸಿನಿಮಾ ಆಚೆ ಐ ಪಿ ಇವ್ರು ಕ್ರಿಯೇಟ್ ಮಾಡಿರೋದ್ಮೇಲೆ ಒಂದು ಕ್ಯೂರಿಯಾಸಿಟಿ ಹೇಗಿರುತ್ತೆ ಸಿನಿಮಾ ಅನ್ನೋದು ಇತ್ತು. ಬಟ್ ಇಲ್ಲಿ ಬಂದ ಮೇಲೆ ಆ ಕ್ಯೂರಿಯಾಸಿಟಿ ಪದೇ ಪದೇ ಸ್ಕ್ರೀನಲ್ಲಿ ನೋಡ್ತಿರ್ಬೇಕಾದ್ರೂ ಆ ಕ್ಯೂರಿಯಾಸಿಟಿ ಉಳ್ಕೊಂಡೇ ಹೋಗ್ತಾ ಇತ್ತು. ಪ್ಲಸ್ ಅದನ್ನು ರಕ್ಷಿತ್ ಶೆಟ್ಟಿ ಅವ್ರಿಗೆ ಆದ ಒಂದು ನಗ್ನಾಗ್ತಾನೆ ಎತ್ಕೊಂಡು ಹೋಗೋ ಸಿನಿಮಾ, ಒಂದು ಎಂಟರ್ಟೈನಿಂಗ್ ಫಾರ್ಮೆಟು, ಆ ತಮಾಷೆ ಮಿಕ್ಸ್ ಮಾಡಿಕೊಂಡೇ ಒಂದು ಸೀರಿಯಸ್ ಕತೆ ಆದರೆ ಕೂಡ ಅದನ್ನು ತಮಾಷೆ ಜೊತೆ ಮಿಕ್ಸ್ ಮಾಡ್ಕೊಂಡು ತೊಗೊಂಡೋಗೋ ಒಂದು ಏನು ಪ್ಯಾಟರ್ನ್ ಮಾಡ್ಕೊಂಡಿದ್ದೀವೋ ಅದು ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಓವರಾಲ್ ಆಗಿ ಹೇಳಬೇಕು ಅಂದರೆ, ಇದು ಬರೀ ಕಣ್ಣಿಗೆ ವಿಜುವಲ್ ಕ್ರೀಟ್ ಅನ್ನೋದಲ್ಲ, ಸ್ವಲ್ಪ ಬ್ರೈನ್ ಚುರುಕಾಗೂ ಇರಬೇಕು ಈ ಸಿನಿಮಾನ ಅರ್ಥ ಮಾಡ್ಕೊಳ್ಳೋದಕ್ಕೆ, ಆ ಸಿನಿಮಾನ ಫೀಲ್ ಮಾಡ್ಕೊಳ್ಳೋದಕ್ಕೆ. ಅದರಿಂದ ಅದರಿರೋ ಪ್ರಯತ್ನ ಪ್ರತಿಯೊಬ್ಬರು, ಫ್ರಮ್ ದಿ ಡೈರೆಕ್ಟರ್, ಫ್ರಮ್ ರಕ್ಷಿತ್ ಶೆಟ್ಟಿ, ಫ್ರಮ್ ದಿ ಪ್ರೊಡ್ಯೂಸರ್, ಮ್ಯೂಸಿಕ್ ಡೈರೆಕ್ಟರ್ ಆ್ಯಂಡ್ ಪ್ರತಿಯೊಂದು ಪಾತ್ರಗಳು, ಆರ್ಟಿಸ್ಟ್ ಯಾರು ಆ್ಯಕ್ಟ್ ಮಾಡಿದ್ರೆ ಶಾನ್ವಿಯಿಂದ ಹಿಡಿದು ಬೇರೆ ಎಲ್ಲ ಪಾತ್ರಗಳು ಏನೇನು ಆ್ಯಕ್ಟ್ ಮಾಡಿದ್ರೆ, ಜಯರಾಮ್ ಚೌಕರಾಮ್ ಇರ್ಬೋದು, ಎಲ್ಲರ ಯಾರಲ್ಲೂ ಎಲ್ಲೂ ನನಗಂತೂ ಒಂದಿಷ್ಟು ಕೂಡ ಕೊರತೆ ಕಂಡುಹಿಡಿಯೋಕ್ಕಾಗಲ್ಲ. ದೇ ಹ್ಯಾವ್ ಡನ್ ದೇರ್ ಜಾಬ್, ಐ ಹ್ಯಾವ್ ಸೀನ್ ಎ ಫುಲ್ ಫಿಲಮ್ ಅಂತ ಹೇಳ್ಬೋದು, ಫ್ರಮ್ ದಿ ಬಿಹೈಂಡ್ ದ ಸ್ಕ್ರೀನ್ ಆಲ್ಸೋ ಆನ್ ದ ಸ್ಕ್ರೀನ್ ಕೂಡ ಕಾಣಿಸುತ್ತೆ. ಆ್ಯಂಡ್ ಒಂದು ಸಿನಿಮಾ ಕನ್ನಡಕ್ಕೆ ಇದು ವಿ ಹ್ಯಾಡ್ ಆಲ್ ಫೀಲ್ ಪ್ರೌಡ್ ಅಬೌಟ್ ದಿ ಪ್ರಾಡಕ್ಟ್. ಫೋರ್ ಅವರ್ ಸಿನಿಮಾನ ಅಷ್ಟು ಈಸಿಯಾಗಿ ಹಿಡ್ಕೊಂಡು ಕೂಡಿಸೋಕ್ಕಾಗಲ್ಲ, ಎರಡೂವರೆ ಗಂಟೆ ಕೂರೋದೇ ಕಷ್ಟ ಇವತ್ತು ಇರೋ ಜನಗಳಲ್ಲಿ. ಮಧ್ಯೆ ಉಜ್ಜಲಾಗಿ ಫೋನ್ಗಳು ಕೊಟ್ಟೋಗುತ್ತೆ ಫೀ, ಅಂಥದ್ರಲ್ಲಿ ನಾನು ಎರಡೂವರೆ ಗಂಟೆ ಫೋನ್ ನೋಡಿಲ್ಲ, ನಾನು ಎಲ್ಲೂ ಫೋನ್ ನೋಡಬೇಕು ಅಂತ ಅನ್ನಿಸ್ಲಿಲ್ಲ. ಯಾಕಂದರೆ ಒಂದು ಕ್ಯೂರಿಯಾಸಿಟಿ ಲೆವೆಲ್ ಅಂತೂ ಮೇಂಟೈನ್ ಮಾಡ್ತಾನೆ ಇರುತ್ತೆ ಸಿನಿಮಾ. ಆಮೇಲೆ ಅವ್ರು ಕೊಟ್ಕೊಂಡೋಗಿರೋ ಟ್ವಿಸ್ಟ್ಗಳು, ಅವ್ರಿಗೆ ಕಥೆಯಲ್ಲಿ ಕ್ಲೂ ಕೊಡ್ತಾನೆ ಇದ್ದಾರೆ, ಬಟ್ ಅದನ್ನು ಮತ್ತೆ ಇವ್ರು ಬಿಡಿಸಿದಾಗಲೇ ನಮಗೆ ಅದು ಲಿಂಕ್ ಮಾಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಓವರಾಲ್ ಸಿನಿಮಾ ಒಂದು ಪಝಲ್ ಇದ್ದಂಗೆ, ಒಂದು ರಿಡಲ್ ಇದ್ದಂಗೆ ಬಿಡಿಸ್ಕೊತಾ ಹೋಗ್ಬೇಕು ಕಥೆಯನ್ನು. ಪ್ಲಸ್ ಅದರಲ್ಲೂ ಲಕ್ಷ್ಮಿ ಅಮ್ಮ ನಾರಾಯಣ ಇವರೆಡೂ ಲಿಂಕ್ ಮಾಡ್ತಾ ಬರೋದು, ಆ ನಕ್ಷೆ ತೋರಿಸೋದಾಗಲಿ ನಮಗೂ ಟ್ರೆಷರ್ ಹುಡುಕ್ತಾ ಹೋಗ್ತಾರೆ. ಮನೆಯಲ್ಲಿ ಲಕ್ಷ್ಮಿ ಸಿಗುತ್ತೆ, ಅದೇ ಥರ ಪುಷ್ಕರ್ಗಾಗಲಿ ಎಲ್ಲರಿಗೂ ಆಗಲಿ ನಮಗೂ ಸೇರಿಸಿ ಲಕ್ಷ್ಮಿ ಸಿಗಲಿ ಅಂತ ಹೇಳ್ತಾ ನಮ್ಮ ಫೋಕಸ್. ಥ್ಯಾಂಕ್ ಯು ಸರ್.